ವಾಹನ ಸವಾರರೇ ಎಚ್ಚರ ಎಚ್ಚರ ಎಚ್ಚರ, ಗ್ರೀನ್ ಝೋನ್ ಅಂತ ಸುತ್ತಾಡಿದ್ರೆ ದಂಡ ಗ್ಯಾರಂಟಿ. ಚಿಕ್ಕಮಗಳೂರಲ್ಲಿ ನೂರಾರು ವಾಹನಗಳನ್ನ ಸೀಸ್ ಮಾಡಲಾಗಿದೆ. ನಮ್ದೇನ್ ಬಿಡಿಪ್ಪ, ಗ್ರೀನ್ ಝೋನು ಹೆಂಗಂದ್ರಂಗೆ ಓಡಾಡಬಹುದು ಅಂತ ನೀವೇನಾದ್ರೂ ಅನಗತ್ಯವಾಗಿ ಓಡಾಡ್ತಾ ಇದ್ರೆ ಎಚ್ಚರ. ಕಾರು ಬೈಕ್ ಗಳನ್ನ ಪೊಲೀಸ್ನವರು ಸೀಸ್ ಮಾಡ್ತಾರೆ, ವಾಹನ ಸವಾರರಿಗೆ ಶಾಕ್ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಓಡಾಡ್ತಾ ಇದ್ದವರ ಕಾರು ಬೈಕ್ ಗಳನ್ನ ಸೀಸ್ ಮಾಡಿದ್ದಾರೆ, ವಾಹನ ಸವಾರರಿಗೆ ಚಿಕ್ಕಮಗಳೂರು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮೂರೇ ಗಂಟೆಯಲ್ಲೇ ನೂರಾರು ವಾಹನಗಳನ್ನ ಸೀಸ್ ಮಾಡಿ ಹಾಕಿದ್ದಾರೆ. ಮಾಸ್ಕ್ ಹಾಕದೆ ಅನಗತ್ಯವಾಗಿ ಓಡಾಡ್ತಾ ಇದ್ದಂತವರಿಗೆ ಶಾಕ್ ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಓಡಾಡಿದ್ರೆ ಕೇಸ್ ಮೇಲ್ ಕೇಸ್ ಬೀಳತ್ತೆ. ಅದು ನಿಮ್ದು ಗ್ರೀನ್ ಝೋನೆ ಇರ್ಲಿ, ಯೆಲ್ಲೋ ಝೋನೆ ಇರ್ಲಿ, ಅಥವಾ ಯಾವ ಝೋನ್ ಇದ್ರು ಕೂಡ ಸುಖ ಸುಮ್ಮನೆ ಓಡಾಡೋ ಹಂಗಿಲ್ಲ, ಮಾಸ್ಕ್ ಹಾಕೊಂಡ್ರೆ ತಿರ್ಗಾಡೋ ಹಂಗಿಲ್ಲ. ಪೊಲೀಸರು ಕೇಸ್ ಮೇಲ್ ಕೇಸ್ ಹಾಕ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಚಿಕ್ಕಮಗಳೂರಲ್ಲಿ ಪೊಲೀಸರು ವಾಹನಗಳನ್ನ ಕೇವಲ ಮೂರು ಗಂಟೆನಲ್ಲಿ ಸಾಕಷ್ಟು ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಅಂತ, ಹೇಗ್ ನಡೆದಿದೆ ಕಾರ್ಯಾಚರಣೆ? ಶ್ರೀಲಕ್ಷ್ಮಿ, ಏನಿವತ್ತು ನಿನ್ನೆ ಸರ್ಕಾರದ ಆದೇಶ ಹಿನ್ನೆಲೆಯಲ್ಲಿ ಸಡಿಲಿಕ್ಕೆ ಸಾಕಷ್ಟು ಕಾರಣಗಳು ಕೊಟ್ಟು ಸಡಿಲಿಕ್ಕೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ಏಕಾಏಕಿ ಸಾಕಷ್ಟು ಜನರು ಓಡಾಟ ಕೂಡ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ನಗರ ಪೊಲೀಸರು ಎಚ್ಚೆತ್ತುಕೊಂಡು ಅಂದ್ರೆ ಸುಖ ಸುಮ್ಮನೆ ಓಡಾಡುವಂತಹ ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಫೈನ್ ಗಳನ್ನು ಕೂಡ ಹಾಕ್ತಾ ಇರುವಂತದ್ದು, ಅಂದ್ರೆ ಅಗತ್ಯ ವಸ್ತುಗಳನ್ನ ಖರೀದಿಗಾಗಿ ಸಿಟಿಗೆ ಬರಬೇಕು, ಯಾವುದೇ ರೀತಿಯ ಸುಖ ಸುಮ್ಮನೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನೋ ಒಂದು ಕಾರಣ ಕೊಟ್ಟು ಸಾಕಷ್ಟು ವಾಹನಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು. ಅಂದ್ರೆ ಈಗ ಏನು ಸಡಿಲಿಕ್ಕೆ ಕೊಟ್ಟ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಏಕಾಏಕಿ ಜನರ ಸಂಖ್ಯೆ ಹೆಚ್ಚಳ ಆಯಿತು, ಮತ್ತು ವಾಹನ ಸವಾರದ ಸಂಖ್ಯೆ ಕೂಡ ಜಾಸ್ತಿ ಆಗಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚರಿಸಿಕೊಂಡು ಈಗಾಗಲೇ ಕೇವಲ ಮೂರು ಗಂಟೆಯಲ್ಲಿ ನೂರಕ್ಕೂ ಹೆಚ್ಚು ವಾಹನಗಳನ್ನ ಸೀಸ್ ಮಾಡಿದ್ದಾರೆ ನಗರ ಪೊಲೀಸರು, ಮತ್ತೆ ಬಸವನಹಳ್ಳಿ ಪೊಲೀಸರು, ಮತ್ತೆ ಟ್ರಾಫಿಕ್ ಪೊಲೀಸರು. ಈಗ ಮೂರು ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಸಾಕಷ್ಟು ವಾಹನಗಳನ್ನ ಸೀಸ್ ಮಾಡಿ ಎಲ್ಲರನ್ನು ಕೂಡ ಜೊತೆಗೆ ಒಂದಷ್ಟು ಜನರಿಗೆ ಫೈನ್ ಹಾಕಿ ಬುದ್ಧಿ ಹೇಳಿ ಕಳಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.